ಗುರವೇ ನಮಃ. ಓಂ ಗುಂಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ವಾಟ್ಸ್ಆಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಫೇಸ್ಬುಕ್ ಮೆಸೆಂಜರ್ ಇರ್ಬೋದು, ಫೇಸ್ಬುಕ್ ಪೇಜ್ ಇರ್ಬೋದು, ಎಲ್ಲೇ ಆಗ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರವಾಗಿ 5 ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. 5 ಎಚ್ಚರಿಕೆಗಳು ಸಿಂಹರಾಶಿಯವರಿಗೋಸ್ಕರವಾಗಿ ಫೆಬ್ರವರಿ ತಿಂಗಳು 2025 ಫೆಬ್ರವರಿ ತಿಂಗಳು ಇದೆ, ಇಸ್ವಿ ಫೆಬ್ರವರಿ ತಿಂಗಳಿಗೋಸ್ಕರ 5 ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದಾಗ ಆಕ್ಚುಲಿ ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳು ಬಹಳ ಅದ್ಭುತವಾಗಿದೆ. ಭಾಗ್ಯೋದಯ ಕಾಲ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ ಭಾಗ್ಯಾಧಿಪತಿ ಪಂಚಮದಲ್ಲಿ ಇದ್ದಾನೆ, ಪಂಚಮಾಧಿಪತಿಯೊಂದಿಗೆ ಭಾಗ್ಯಾಧಿಪತಿ ಹಾಗೂ ಪಂಚಮಾಧಿಪತಿಯ ಸಂಯೋಗ. ಪಂಚಮಾಧಿಪತಿ ಅಂತಂದ್ರೆ ಗುರು, ನಿಮಗೆ ಪಂಚಮದಲ್ಲಿ ಗುರು ಬಂದ, ಗುರುಬಲ ಶುರುವಾಯಿತು ನಿಮಗೆ ನವಂಬರ್ಲೇ ಶುರು ಆಗೋಗಿದೆ. ಸೊ ಒಂದ್ ಕಡೆ ನವಂಬರಲ್ಲಿ ಪಂಚಮದಲ್ಲಿ ಗುರುಬಲ ಸ್ಟಾರ್ಟ್ ಆಗಿದೆ. ಈಗ ಗೋಚಾರದಲ್ಲಿ ಕುಜಗ್ರಹ ಧನುರಾಶಿಗೆ ಪ್ರವೇಶ ಮಾಡ್ತಾನೆ ಫೆಬ್ರವರಿ 7ನೇ ತಾರೀಕು ಮಾಡ್ತಾನೆ. ನೋಡಿ, ಫೆಬ್ರವರಿ 2ನೇ ತಾರೀಕು ಮೀನರಾಶಿಗೆ ಶುಕ್ರ ಗ್ರಹಣ ಪ್ರವೇಶ. ಮೀನ ಅಂದ್ರೆ ಯಾವುದು? ನಿಮ್ಮ ತೃತೀಯ ಹಾಗೂ ನಿಮ್ಮ ಕರ್ಮಾಧಿಪತಿ ಯಾರು? ಶುಕ್ರ. ಅವರು ಫೆಬ್ರವರಿ 2ನೇ ತಾರೀಕು ಪರಮೋಚ್ಚ ಸ್ಥಿತಿಗೆ ಅಷ್ಟಮ ಸ್ಥಾನಕ್ಕೆ ಹೋಗಲಿದ್ದಾನೆ. ಫೆಬ್ರವರಿ 2ನೇ ತಾರೀಕು ಶುಕ್ರ ಉಚ್ಚ ಸ್ಥಿತಿಗೆ ಹೋಗ್ತಾನೆ ಮೀನಕ್ಕೆ. ಫೆಬ್ರವರಿ 7ನೇ ತಾರೀಕು ಧನುರಾಶಿಗೆ ಕುಜಗ್ರಹಣ ಎಂಟ್ರಿ. ಫೆಬ್ರವರಿ 13ನೇ ತಾರೀಕು ಕುಂಭರಾಶಿಗೆ ರವಿ, ಅಂದ್ರೆ ನಿಮ್ಮ ರಾಶಿಯಾಧಿಪತಿ ಕುಂಭರಾಶಿಗೆ ಬಂದು ರಾಶಿಯನ್ನು ದರ್ಶನ ಮಾಡ್ತಾನೆ, ನೋಡ್ತಾನೆ. ಫೆಬ್ರವರಿ 28ನೇ ತಾರೀಕು ಕೊನೆಗೆ ಮೇಷಕ್ಕೆ ಶುಕ್ರ ಬಂದ್ಬಿಡ್ತಾನೆ, ಮುಂದಿನ ಮನೆಗೆ ಹೋಗ್ತಾನೆ ಶುಕ್ರ. ಸೊ ಇದನ್ನ ನಾವು ಓವರಾಲ್ ತಗೊಂಡಿಕ್ ಹೋದಾಗ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಒಂದು ಭಾಗ್ಯೋದಯ ಕಾಲ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ, ಅದ್ಭುತವಾದಂತಹ ಸಮಯ. ನೋಡಿ, ಪಂಚಮಾಧಿಪತಿ ಪಂಚಮದಲ್ಲಿ, ಭಾಗ್ಯಾಧಿಪತಿ ಪಂಚಮದಲ್ಲಿ, ರಾಶ್ಯಾಧಿಪತಿಯ ದೃಷ್ಟಿ ಸಪ್ತಮದಿಂದ ಪೂರ್ಣವಾಗಿ ರಾಶಿಯ ಮೇಲೆ, ಅಂದ್ರೆ ಫೆಬ್ರವರಿ 13ನೇ ತಾರೀಕು ನಂತರ ಕುಂಭದಿಂದ ರವಿಯ ದೃಷ್ಟಿ, ಪೂರ್ಣವಾದಂತಹ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳ್ತದೆ. ಸೊ ಈ ರೀತಿಯಲ್ಲಿ ಏನಾಗ್ಬಿಡುತ್ತೆ ನಿಮಗೆ ಅವಾಗ, ಇನ್ನು ಶುಕ್ರನ ಒಂದು ಪರಮೋಚ್ಚ ಸ್ಥಿತಿ, ಕರ್ಮಾಧಿಪತಿಯ ಪರಮೋಚ್ಚ ಸ್ಥಿತಿ, ತೃತೀಯ ಕರ್ಮಾಧಿಪತಿಯ ಪರಮೋಚ್ಚ ಸ್ಥಿತಿ. ಇಲ್ಲಿ ತೃತೀಯ ಕರ್ಮಾಧಿಪತಿಯಾದಂತಹ ಶುಕ್ರನ ಪರಮೋಚ್ಚ ಸ್ಥಿತಿಯಿಂದ ಶುಭ ಫಲಗಳನ್ನು ಹೆಚ್ಚು ಹೇಳಲಿಕ್ಕೆ ಆಗಿದ್ರು ಕೂಡ ಮಿಕ್ಕಂತೆ ಬಹಳ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಆಮೇಲೆ ಬುಧ ಗ್ರಹ ಬೇರೆ, ನಿಮಗೆ ಧನ ಲಾಭಾಧಿಪತಿ, ಅವನು ಸಪ್ತಮದಿಂದ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಅವನು ವಕ್ರೀಯನಾಗ್ತಾನೆ, ವಕ್ರಸ್ಥ ಉಚ್ಚಂ ಫಲಂ, ಪವರ್ಫುಲ್ ಆಗ್ತಾನೆ. ಇದರ ಓವರಾಲ್ ಅರ್ಥ ಏನಪ್ಪಾ ಅಂತಂದ್ರೆ, ನಾನು ನಿಮಗೆ ಜ್ಯೋತಿಷ್ಯ ಭಾಷೆಗಳಲ್ಲಿ ಹೇಳ್ತಾ ಇರೋದ್ರಿಂದ ಸಾಮಾನ್ಯ ನಿಮಗೆ ಅರ್ಥ ಆಗ್ತಾ ಇಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯರಿಗೂ ಅರ್ಥವಾಗುವಂತಹ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ಮಾಸ, ತುಂಬಾ ಅದ್ಭುತವಾದಂತಹ ಮಾಸ. ಆದರೆ ಒಂದು ಪಾಯಿಂಟ್, ಆದರೆ ಏನಪ್ಪಾ ಅಂತಂದ್ರೆ, ಒಂದು 5 ವಿಚಾರಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟೇ ಒಳ್ಳೇದಿದ್ರು ಕೂಡ ಈ 5 ವಿಚಾರಗಳಲ್ಲಿ ನೀವೇನಾದರೂ ತಾತ್ಸಾರ ಮಾಡಿದ್ರಿ ಅಂತಾದ್ರೆ ಮತ್ತೆ ಪುನಃ ಅದೇ ದುಃಖ, ಅದೇ ಗೋಳು, ಅದೇ ಚಿಂತೆ, ಅದೇ ತರ ಆಗ್ಬಿಡುತ್ತೆ. ಸೊ ಈ 5 ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿದಲ್ಲಿ, ಸಿಂಹರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಪರಿಹಾರಗಳನ್ನು ಮಾಡಿಕೊಂಡಲ್ಲಿ ಖಂಡಿತವಾಗಿ ಫೆಬ್ರವರಿ ತಿಂಗಳು ನಿಮಗೆ ಉತ್ತಮವಾಗಿರ್ತದೆ ಅನ್ನೋದ್ರಲ್ಲಿ ಸಂಶಯ ಬೇಡ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಗೋಚಾರ ರೀತಿಯ ಹೇಳುವಂಥದ್ದು, ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಅನುಸರಿಸಿ ಸ್ವಲ್ಪ ಫಲಗಳಲ್ಲಿ ವ್ಯತ್ಯಾಸ ಆಗಬಹುದು. ಆದ್ರಿಂದ ವೈಯಕ್ತಿಕ ಜಾತಕ ಪರಿಶೀಲನೆ ಒಂದ್ಸಲ ಮಾಡಿಸ್ಕೊಳ್ಳಿ, ಅದು ನಿಮಗೆ ಬಿಟ್ಟ ವಿಚಾರ. ನೆಕ್ಸ್ಟ್, ಈ 5 ವಿಚಾರಗಳಲ್ಲಿ ಮೊದಲನೆಯ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಸಿಂಹರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ದುಡ್ಡಿನ ಒಳ ಹರಿವು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ದುಡ್ಡು ಬರುತ್ತೆ. ಸಾಲ, ಬಹುಶಃ ಸಾಲ, ಈ ಹಿಂದೆ ಸಾಲ ಕೊಟ್ಟವರು ಮರುಪಾವತಿ ಮಾಡಬಹುದು. ಅಥವಾ ನಿಮಗೆ ನೋಡಿ, ದೊಡ್ಡ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ಜನವರಿ ತಿಂಗಳು 24ನೇ ತಾರೀಕಿಗೆ ನಿಮಗೆ ಪಂಚಮ ಶನಿ ಮುಗೀತು.
ಫೆಬ್ರವರಿಯಿಂದ ನಿಮಗೆ ಪಂಚಮ ಶನಿ ಇಲ್ಲ, ಪೂರ್ಣ ಗುರುಬಲ, ಪೂರ್ಣ ಕುಜಬಲ, ಪೂರ್ಣವಾಗಿ ರಾಷ್ಟ್ರಾಧಿಪತಿಯ ಬಲ, ಲಾಭಾಧಿಪತಿಯ ಬಲ. ಸೊ ಎಷ್ಟು ಗ್ರಹಗಳ ಬಲ ಇದೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ? ಸಿಂಹರಾಶಿಯವರಿಗೆ ಎಷ್ಟು ಗ್ರಹಗಳ ಬಲ? ಕುಜಗ್ರಹನ ಬಲ, ಗುರುಗ್ರಹದ ಬಲ, ರವಿಗ್ರಹದ ಬಲ, ಬುಧ ಗ್ರಹದ ಬಲ. ನಾಲ್ಕು ಗ್ರಹಗಳ ಒಂದು ಶಕ್ತಿ ಸಿಂಹರಾಶಿಯವರಿಗೆ ಸಿಗಲಿದೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿಗೆ. ನೀವು ಎಷ್ಟು ಅದೃಷ್ಟವಂತರು. ಆದರೆ ಸುಮ್ಮನೆ ಕೂತು ಅಂದ್ರೆ ಆಗಲ್ಲ, ನಿಮ್ಮ ವೈಯಕ್ತಿಕ ಜಾತಿಗೂ ಇದಕ್ಕೆ ಸಪೋರ್ಟ್ ಮಾಡಬೇಕು, ನೀವು ಸ್ವಲ್ಪ ಎದ್ದು ಪ್ರಯತ್ನ ಮಾಡಬೇಕಾಗ್ತದೆ. ಒಳ್ಳೇದಾಗಬೇಕು ಅಂದ್ರೆ ನಿಮ್ಗೆ ಏನೇನು ಕೆಲಸಗಳಾಗಬೇಕೋ ಅದಕ್ಕೆಲ್ಲ ನೀವು ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಈ ಹಿಂದೆ ಪಂಚಮ ಶನಿಯಿಂದಾಗಿ ನಿಮ್ಗೆ ಏನಾಗಿತ್ತು ಅಂತಂದ್ರೆ, ನೀವು ಪ್ರಯತ್ನ ಮಾಡಿದ್ರೂ ಕೆಲಸ ಆಗ್ತಾ ಇರಲಿಲ್ಲ. ಈ ಫೆಬ್ರವರಿ ತಿಂಗಳಲ್ಲಿ ಹಾಗಲ್ಲ, ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಆ ಪ್ರಯತ್ನಕ್ಕೆ ಯಶಸ್ಸು ಅನ್ನುವಂಥದ್ದು ದೊರಕುತ್ತದೆ. ಅದನ್ನು ನಾನು ಹೇಳಲಿಕ್ಕೆ ಹೊರಟಿದ್ದು, ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು. ಓಕೆ, ಸೊ ಮೊದಲನೇ ಎಚ್ಚರಿಕೆ ಏನಪ್ಪ ಅಂತಂದ್ರೆ, ಹಣದ ಒಳ ಹರಿವು ತುಂಬಾ ಚೆನ್ನಾಗಿ ಆಗ್ತದೆ, ತುಂಬಾ ಚೆನ್ನಾಗಿ ದುಡ್ಡು ಬರ್ತದೆ. ದುಡ್ಡು ದುಡ್ಡೇ ಇಲ್ಲ ಗುರುಗಳೇ, ಎಲ್ಲೋ ನೀವು ಹೇಳಿದ್ರೆ ಕರೆಕ್ಟ್ ಆಗಿ ದುಡ್ಡು ಬಂದ್ಬಿಡ್ತು ಅದು ಅಂತ. ಆದರೆ ನೋಡಿ, ಅದಕ್ಕೆ ಹೇಳಿದ್ದು ಏನಂದ್ರೆ, ದುಡ್ಡು ಒಳಗಡೆ ಬಂದ್ರೆ ಒಳ್ಳೇದಲ್ವ ಎಚ್ಚರಿಕೆ ಏನು ಅಂದ್ರೆ, ಆದರೆ ಆ ಬರುವಂತಹ ದುಡ್ಡನ್ನ ನೀವು ಸಾಲ ಮರುಪಾವತಿಗೆ, ನೀವೇನು ಸಿಂಹರಾಶಿಯವರು ಈ ಎರಡೆರಡೂವರೆ ವರ್ಷದಲ್ಲಿ ಮೈ ಕೈ ಕಾಲು ತುಂಬಾ ಎಲ್ಲ ಸಾಲ ಮಾಡ್ಕೊಂಡಿದ್ದೀರಲ್ಲ, ಜಾಗ ಇದ್ದರೊಂದು ಸಾಲ ಮಾಡ್ಕೊಂಡಿದ್ದೀರಲ್ಲ, ಆ ಸಾಲಗಳನ್ನ ಮರುಪಾವತಿ ಮಾಡಲಿಕ್ಕೆ ಮಾತ್ರ ಬಳಸಿದರೆ ಒಳ್ಳೆಯದು. ನೀವು ಅದನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕಾದ್ರೂ ಬಳಸಿ ಅದರ ವೇಸ್ಟ್ ಖರ್ಚಾಗ್ಬಿಟ್ರೆ ಮತ್ತೆ ಮಾರ್ಚ್ ತಿಂಗಳಿಂದ ಅನಂತಕ್ಕೆ ದುಡ್ಡಿನ ಒಳಹರಿವು ಕತೆ ಹಂಗೆ ಇರಲಿ, ಸಾಲ ಹಂಗೆ ಇರುತ್ತೆ, ಫೆಬ್ರವರಿಯಲ್ಲಿ ದುಡ್ಡು ಬಂದಿದ್ದು ಏನ್ ಮಾಡಿದೆ ಅಂದ್ರೆ ಖಾಲಿ ಮಾಡಿದೆ ಅಂತ. ಸುಮ್ಸುಮ್ನೆ ರಾಂಗ್ ಇನ್ವೆಸ್ಟ್ಮೆಂಟ್ ಗಳು ಮಾಡಿಕೊಂಡು ದುಡ್ಡನ್ನ ಹಾಳು ಮಾಡಿಕೊಂಡು ಸಾಲ ತೀರಿಸ್ದೇನೆ ಮತ್ತೆ ವಾಪಸ್ ಅದೇ ರೀತಿಯನ್ನು ಮಾಡ್ಕೋಬೇಡಿ. ದುಡ್ಡು ಏನ್ ಒಳಹರಿವು ಬಂದರೂ ಸಹ ನಿಮ್ಮ ಸಾಲಗಳನ್ನು ತೀರಿಸುವತ್ತ, ನಿಮ್ಮ ಜವಾಬ್ದಾರಿಗಳನ್ನ ತೀರಿಸಿಕೊಳ್ಳುವತ್ತ ಎಲ್ಲೆಲ್ಲ ನಿಮ್ಗೆ ಒಂದಿಷ್ಟು ಕಡೆ ದುಡ್ಡು ಕೊಡಬೇಕಾಗಿರ್ತದೆ, ಒಂದು ಕೆಲವರಿಗೆ ಸಾಲದ ಸ್ವರೂಪದಲ್ಲಿ ಕೊಡಬೇಕಾಗ್ತದೆ, ಇನ್ ಕೆಲವರು ಸಾಲ ಅಲ್ಲ ಬಟ್ ಮಾತು ಕೊಟ್ಟಿದ್ದೀನಿ ಆ ಟೈಮ್ ನಾನು ಕ್ಲಿಯರ್ ಮಾಡಬೇಕು ಅಂತ ಆಗ್ತದೆ. ಸೊ ಈ ತರ ನಿಮ್ಗೆ ಏನೇನು ನಿಮ್ಮ ಕಮಿಟ್ಮೆಂಟ್ಸ್ ಇದೆ ಆ ಕಮಿಟ್ಮೆಂಟ್ಸ್ ನೆಲ್ಲ ಕ್ಲಿಯರ್ ಆಗಿ ಮಾರ್ಚ್ ತಿಂಗಳಲ್ಲಿ ನೀವು ಫುಲ್ ಕಮಿಟ್ಮೆಂಟ್ ಲೆಸ್ ಆಗ್ಬಿಡ್ಬೇಕು. ಯಾವುದೇ ಕಮಿಟ್ಮೆಂಟ್ ಇಲ್ಲದಂತಹ ಒಂದು ಅದ್ಭುತವಾದ ವ್ಯಕ್ತಿ, ಫುಲ್ ಕ್ಲಿಯರ್ ವ್ಯಕ್ತಿ ಆಗಿರ್ಬೇಕು ನೀವು. ಎಲ್ಲ ಕಮಿಟ್ಮೆಂಟ್ಸ್ ನೀವು ಫೆಬ್ರವರಿಯಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ಮಾರ್ಚ್ ಇಂದ ನೀವು ಫುಲ್ ಉದ್ದಕ್ಕೆ ನಿಮಗೆ ಆ ಗುರುವರದ ಸಂಪೂರ್ಣ ಫಲವನ್ನು ಅನುಭವಿಸಿ ಸೇವಿಂಗ್ಸ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೋಬೇಕು ನೀವು. ಆದ್ರಿಂದ ಹೇಳ್ತಾ ಇದ್ದೀನಿ, ದುಡ್ಡು ಬರುತ್ತೆ, ನೀವು ಸುಮ್ಮನೆ ಬೇರೆಯೋದಂತಹ ಅನಾವಶ್ಯಕ ವಿಚಾರಗಳಲ್ಲಿ ಆ ದುಡ್ಡನ್ನು ಖರ್ಚು ಮಾಡಿದ್ರಿ, ಖಾಲಿ ಮಾಡ್ಕೊಂಡ್ಬಿಡ್ರಿ ಅಂತಂದ್ರೆ ಮಾರ್ಚ್ ನಂತರ ಪರಿತಪಿಸಬೇಕಾಗ್ತದೆ. ಏಪ್ರಿಲ್ ಮೇ ಜೂನ್ ಮೂರು ತಿಂಗಳು ನಿಮಗೆ ಗುರುಬಲ ಬೇರೆ ಇರೋದಿಲ್ಲ, ಗುರು ಮುಂದೆ ಹೋಗ್ತಾನೆ, ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನ. ಎರಡನೇ ಎಚ್ಚರಿಕೆ ಫೆಬ್ರವರಿ ತಿಂಗಳಿಗೋಸ್ಕರ ಸಿಂಹರಾಶಿಯವರಿಗೆ ಏನಪ್ಪ ಅಂತಂದ್ರೆ, ಬಹಳ ಕಾಲದಿಂದ ಅಂದ್ರೆ ಬೇಡ ಒಂದು ಎರಡೆರಡೂವರೆ ವರ್ಷದಿಂದ ಅಥವಾ ಅದಕ್ಕೆ ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ನೀವು ಯಾರ ಜೊತೆ ಸೇರಿ ಬಿಸ್ನೆಸ್ ಮಾಡ್ತಾ ಇರ್ತೀರಲ್ಲ, ಅವ್ರ ನಡುವೆ ಇರುವಂತ ಒಂದು ಮನಸ್ತಾಪ, ಒಂದು ಲಾಭದ ಹಂಚಿಕೆ ವಿಚಾರದಲ್ಲೋ ಮತ್ತೊಂದರಲ್ಲೋ ಯಾವುದಲ್ಲೋ ಆಗಿರುವಂತಹ ಒಂದು ಮನಸ್ತಾಪ ಇರಬಹುದು, ಒಂದು ಭಿನ್ನಾಭಿಪ್ರಾಯ ಇರಬಹುದು, ಅಥವಾ ಹಲವು ಕಾರಣಗಳಿಂದ ನಿಮ್ಮ ಪಾರ್ಟ್ನರ್ಶಿಪ್ ನಿಂತೇ ಹೋಯ್ತಪ್ಪ ಅಂತ ಅನ್ಕೊಳ್ಳಿ, ನಿಮ್ ವ್ಯವಹಾರಗಳು ನಿಂತೇ ಹೋಗಿದ್ವು ಅಂತ ಅನ್ಕೊಳ್ಳಿ. ಆದರೆ ನಿಮಗೆ ಒಂದು ಅವಕಾಶ ಸಿಗ್ತದೆ ಅದನ್ನು ಪುನಃ ಸ್ಟಾರ್ಟ್ ಮಾಡಲಿಕ್ಕೆ, ಆ ಬಿಸ್ನೆಸ್ ಅನ್ನ ಪಾರ್ಟ್ನರ್ಶಿಪ್ ಅನ್ನ ಪುನಃ ಉತ್ತಮವಾದಂತಹ ಸ್ಟೇಜ್ಗೆ ತಗೊಂಡು ಹೋಗಿ ಇನ್ನೂ ಚೆನ್ನಾಗಿ ಇಂಪ್ರೂವೈಸ್ ಮಾಡಲಿಕ್ಕೆ ನಿಮಗೆ ಒಳ್ಳೆ ಅವಕಾಶ ಸಿಗ್ತದೆ. ಆದರೆ ನೀವು ಒಂಚೂರು ಬದಲಾಗಬೇಕು. ಎಚ್ಚರಿಕೆ, ನೀವು ಬದಲಾಗಲಿಲ್ಲ ಅಂದ್ರೆ ಮತ್ತೆ ಪುನಃ ಅದೇ ರೀತಿಯಲ್ಲಿ ಹಾಳಾಗ್ತದೆ. ಎಲ್ಲ ಯಾರಿಗೂ ಇಲ್ಲ, ತಿನ್ನಂಗಿಲ್ಲ ಉಣ್ಣಂಗಿಲ್ಲ, ಯಾರು ಲಾಭ ಮಾಡ್ಕೊಳ್ಳೋ ಅಂತ ಇಬ್ಬರು ಜಗಳ, ಮೂರನೇವನಿಗೆ ನಿಮ್ಮ ಬಾಯಿಗೆ ಬಂದಿದ್ದೇನೆ. ಎಸ್, ಆದ್ರಿಂದ ನೀವು ಬದಲಾಗಬೇಕು ಸಿಂಹರಾಶಿಯವರು. ನೀವು ಸ್ವಲ್ಪ ಬದಲಾಗಿ, ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ. ಇಲ್ಲ ನಾನು ಹಿಂಗೆ ಇರೋದು ಅಂತ ಅನ್ಬೇಡಿ, ಸ್ವಲ್ಪ ಬದಲಾಗಿ. ಏನಾಗಲ್ಲ, ಲೈಫ್ ಮುಂದೆ ಹೋಗಬೇಕು. ಆದ್ರಿಂದ ನಿಮ್ಮ ಪಾರ್ಟ್ನರ್ಶಿಪ್ ಇಂದ ಹತ್ತಾರು ಜನಕ್ಕೆ ಉದ್ಯೋಗ ಸಿಗುತ್ತೆ ಅಂದ್ರೆ ವೈ ನಾಟ್. ಹತ್ತಾರು ಜನ, ನೀವು ಒಂದು ಸ್ವಲ್ಪ ನಿಮ್ಮ ಅಹಮ್ಮನ್ನ ಬಿಟ್ಟುಕೊಟ್ಟು ನೀವು ಮುಂದೆ ಬರ್ತೀರಾ ಅಂದಾಗ ಹತ್ತಾರು ಜನ ಊಟ ಮಾಡ್ತಾರೆ ಅಂದ್ರೆ ವೈ ನಾಟ್, ಯಾಕೆ ಮಾಡಬಾರ್ದು ಆ ಕೆಲಸವನ್ನ? ಖಂಡಿತವಾಗಿ ಮಾಡಿ. ಆದ್ರಿಂದ ಬಹಳ ಕಾಲದಿಂದ ಮನಸ್ತಾಪ, ಲಾಭದ ಹಂಚುವಿಕೆ, ಭಿನ್ನಾಭಿಪ್ರಾಯ ಇತ್ಯಾದಿ ಹಲವು ಕಾರಣಗಳಿಂದಾಗಿ ನಿಂತು ಹೋಗಿದ್ದ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮತ್ತೆ ಪುನಃ ಆರಂಭಗೊಳ್ಳಿಸುವ ಸಾಧ್ಯತೆಗಳು, ಅವಕಾಶಗಳು ಲಭಿಸುತ್ತದೆ. ಆದರೆ
ಈ ಬಾರಿ ನೀವೇ ಸ್ವಲ್ಪ ಬದಲಾಗಬೇಕಾಗಿದೆ, ನೀವೇ ಸ್ವಲ್ಪ ಅನುಸರಿಸಿಕೊಂಡು ಹೋಗಬೇಕಾಗಿದೆ. ಅದನ್ನು ಮಾಡಲಿಲ್ಲ ಅಂದ್ರೆ ಮತ್ತೆ ಪುನಃ ನಷ್ಟವಾಗ್ತದೆ. ಇದು ಎರಡನೇ ಎಚ್ಚರಿಕೆ. ಇನ್ನು ಮೂರನೇ ಎಚ್ಚರಿಕೆ ಕೊಡ್ತಾನೆ. ಮೂರನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ, ನಿಮ್ಮ ಬಾಳ ಸಂಗಾತಿ, ನೀವು ಸಿಂಹರಾಶಿಯ ಸ್ತ್ರೀಯರಾಗಿದ್ರೆ ನಿಮ್ಮ ಗಂಡ, ನೀವು ಸಿಂಹರಾಶಿಯ ಪುರುಷರಾಗಿದ್ರೆ ನಿಮ್ಮ ಹೆಂಡತಿ, ಬಾಳ ಸಂಗಾತಿಯೊಂದಿಗೆ ನಿಮ್ಮ ಮನಸ್ತಾಪ, ಜಗಳ ಇದೆಲ್ಲ ಹೆಂಗಾಗುತ್ತೆ ಅಂತಂದ್ರೆ, ಈ ಫೆಬ್ರವರಿ ತಿಂಗಳಲ್ಲಿ ಅಫ್ಕೋರ್ಸ್ ಇದು ನಾನು ಹಿಂದೆ ಹೇಳಿದಂತ ಪಾಯಿಂಟ್ ಮನಸ್ತಾಪ ಇತ್ಯಾದಿಗಳಿಗೂ ಬರ್ತದೆ, ಇದಕ್ಕೂ ಬರ್ತದೆ. ಏನಂತಂದ್ರೆ ಫೆಬ್ರವರಿ ಮೊದಲ ವಾರ, ಫೆಬ್ರವರಿ ಎರಡನೇ ವಾರ ಒಂದು ದೊಡ್ಡ ಸುನಾಮಿ ಬಂದು ಹೋಯಿತು ಅನ್ನೋ ತರ ಇರ್ತದೆ. ದೊಡ್ಡ ಸುನಾಮಿ ಬಂದು ಹೋಗ್ಬಿಡ್ತು ಅನ್ನೋ ತರ ಜಗಳಗಳು, ಮನಸ್ತಾಪಗಳು ಪರಾಕಾಷ್ಠೆಗೆ ಧಾಮ್ 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 ಅಂತ. ಆದ್ರೆ ಈ ಫೆಬ್ರವರಿ 13ನೇ ತಾರೀಕು ದಾಟದ ಮೇಲೆ ಒಂದು ಸುನಾಮಿ ಬಂದು ಹೋದ ನಂತರ ಒಂದು ನಿಶಬ್ದ ವಾತಾವರಣ ಇರುತ್ತಲ್ಲ, ಆದ್ರೆ ಒಂದು ನಿಶಬ್ದ ವಾತಾವರಣ ನಿಧಾನವಾಗಿ ಹಂತ ಹಂತವಾಗಿ ಎಲ್ಲ ಸರಿ ಹೋಗ್ತಾ ಇದೆ ಅನ್ನೋ ರೀತಿಯ ಒಂದು ಘಟನಾವಳಿ ಆಗ್ತವೆ. ಗಂಡ ಹೆಂಡತಿ ಮತ್ತೆ ಮಧ್ಯೆ ಸರಿ ಹೋಗುತ್ತೆ, ಮತ್ತೆ ಸರಿ ಹೋಗುತ್ತೆ. ಆದ್ರಿಂದ ಸ್ವಲ್ಪ ಮೌನ ಮಾಡಿ, ಹೆಂಡತಿ ಜೊತೆ ಜಗಳ ಮನಸ್ತಾಪ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಆಲ್ರೆಡಿ ಮನಸ್ತಾಪ ಜಗಳ ಹಿಂಗೆ ನಡೀತಾ ಇದೆ, ನಾವೆಲ್ಲ ಕೋರ್ಟ್ ಲೆವೆಲ್ ಹೊರಟೋಗಿದೆ, ಕೋರ್ಟಲ್ಲಿ ಹಾಕೊಂಡ್ಬಿಟ್ಟಿದೀವಿ ನಾವು ಹಂಗೆ ಹಂಗೆ ಅಂತ ಅನ್ನೋರು ವರ್ಗನೂ ಕೆಲವಿಷ್ಟು ಇರಬಹುದು. ಅಂಥ ವರ್ಗದವರು ಒಂದಿಷ್ಟು ಧಾಮ್ ಧಾಮ್ ಅಂತ ಒಂದಿಷ್ಟು ಆಗ್ತದೆ, ನಿಮ್ ಕಡೆಯಿಂದ ಆಗ್ತದೋ ಅವ್ರ ಕಡೆಯಿಂದ ಆಗ್ತದೋ, ಒಟ್ಟ ಒಂದಿಷ್ಟು ದೊಡ್ಡ ಸಮಸ್ಯೆಗಳು, ಒಂದು ಕೂಗಾಟ ಅರ್ಚಾಟಗಳು, ದೊಡ್ಡ ದೊಡ್ಡ ಸಮಯ ಏನೇನು ಆಗ್ಬಿಡ್ತದೆ. ಒಂದು 15 ದಿವಸದಲ್ಲಿ ಏನೇನು ಆಯ್ತು ಅಂತ ಇಷ್ಟೆಲ್ಲ ಆಗೋಯ್ತು 15 ದಿವಸದಲ್ಲಿ ಅನ್ನೋಷ್ಟು ಆಗ್ಬಿಡುತ್ತೆ. ಆದರೆ 15 ದಿವಸದ ನಂತರ ಎಲ್ಲ ಸರಿ ಹೋಗುತ್ತೆ, ನಿಧಾನವಾಗಿ ಎಲ್ಲ ಸರಿ ಹೋಗ್ತಾ ಬರುತ್ತೆ. ಆ ಸರಿ ಹೋಗೋ ರೀತಿಯ ಘಟನಾವಳಿಗಳಾಗತ್ತೆ. ನಿಮಗೆ ತಾಳ್ಮೆ ಬೇಕು, ಎಚ್ಚರ, ತಾಳ್ಮೆಯಿಂದ ಇರಿ. ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 13ನೇ ತಾರೀಕಿ ತನಕ, ಅಥವಾ ಜನವರಿ 15ನೇ ತಾರೀಕಿಂದ ಫೆಬ್ರವರಿ 13ನೇ ತಾರೀಕಿನ ತನಕ ಮಧ್ಯದಲ್ಲಿ ನಡೆಯುವಂತಹ ಯಾವುದೇ ದೊಡ್ಡ ಘಟನಾವಳಿಗಳಿಂದ, ನಿಮ್ಮ ಹಾಗೂ ನಿಮ್ಮ ಗಂಡನ ಮಧ್ಯೆ ನಡೆಯುವ ಯಾವುದೇ ದೊಡ್ಡ ಡಾಮ್ 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 ಅನ್ನೋ ಜಗಳ ಮನಸ್ತಾಪಗಳು, ಓ ಆಟ ಡಾಟ್ ಬಾಟ್ ಅನ್ನೋ ಏನೇ ಇದ್ರೂ ಸಹ ನೀವು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ, ಅದನ್ನು ಮುಂದೆ ತಗೊಂಡು ಹೋಗ್ಬಿಡಿ, ಅಲ್ಲಿಗೆ ಬಿಟ್ಬಿಡಿ, ಅಲ್ಲಿಗೆ ಮರೆತೋರ ತರ ಇದ್ಬಿಡಿ. ಎಷ್ಟೇ ದೊಡ್ಡ ಜಗಳಾಗಲಿ ಅದನ್ನು ಮರೆತು ಹೋಗಿ ಟ್ರೈ ಮಾಡಿ ನೋಡಿ. ನೀವು ಫೆಬ್ರವರಿ 14ನೇ ತಾರೀಕು ನಂತರ ಎಲ್ಲ ಸರಿ ಹೋಗ್ತಾ ಬರುತ್ತೆ, ಅವ್ರಾಗ ಅವರೇ ಬರ್ತಾರೆ. ನೀವು ಜಗಳ ಮಾಡಿ ನಿಮ್ಮ ಹತ್ರ ಅವರೇ ಜಗಳ ಮಾಡಿ ಬೇರೆ ಹೋಗಿರ್ಲಿ, ಅಥವಾ ನೀವೇ ಅವ್ರನ್ನ ಜಗಳ ಮಾಡಿ ಬೇರೆ ಹೋಗಿರಿ, ನೀವಾರು ಹೋಗ್ತೀರಿ, ಅವ್ರಾರು ಬರ್ತಾರೆ, ಏನೇ ಆಗಲಿ ಇಬ್ರು ಸೇರ್ತೀರಿ, ಒಳ್ಳೇದಾಗ್ತದೆ. ಸೊ ಆದ್ದರಿಂದಾಗಿ ಸಿಂಹರಾಶಿಯವರು ಗಿವ್ ಅನದರ್ ಚಾನ್ಸ್, ಇನ್ನೊಂದು ಚಾನ್ಸ್ ಕೊಡಿ, ನೋಡಿ ಖಂಡಿತವಾಗಿ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿ ಆಗ್ತದೆ. ಒಂದು ರೀತಿಯಲ್ಲಿ ಗಂಡ ಹೆಂಡತಿಯ ಮನಸ್ತಾಪದ ಜಗಳಗಳೆಲ್ಲ ಕಡಿಮೆ ಆಗ್ತದೆ ಸಿಂಹರಾಶಿಯವ್ರಿಗೆ. ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ, ಸ್ವಲ್ಪ ನೀವು ಆ ಪರಿಹಾರದ ವಿಚಾರಗಳಲ್ಲಿ ಹೆಚ್ಚಿನ ಗಮನ ಹರಿಸಿ. ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ, ನಾನು ಹೇಳಿದ ಎರಡನೇ ಪಾಯಿಂಟ್ ಪಾರ್ಟ್ನರ್ಶಿಪ್ ವ್ಯವಹಾರ ಇರಬಹುದು ಅಥವಾ ಈ ಗಂಡ ಹೆಂಡತಿ ವ್ಯವಹಾರ ಇರಬಹುದು, ಶನಿ ಮತ್ತೆ ರವಿಯ ಸಂಯೋಗ ಮುಂಚೆ ಧನುರಾಶಿಯಲ್ಲಾಗಿತ್ತು, ಈಗ ಮಕರ ರಾಶಿಯಲ್ಲಿ ಆಗಿದೆ. ಅದು ಫೆಬ್ರವರಿ 13ನೇ ತಾರೀಕಿನ ನಂತರ ಚೇಂಜ್ ಆಗಿ ಬಿಡುಗಡೆ ಆಗಿದೆ. ಫೆಬ್ರವರಿ 13ನೇ ತಾರೀಕು ಯಾವಾಗ ನಿಮ್ಮ ರಾಶಿಯಾಧಿಪತಿ ಷಷ್ಠದಿಂದ ಸಪ್ತಮಕ್ಕೆ ಬರ್ತಾನೆಯೋ ಆಗ ಅದಕ್ಕೆ ಬಿಡುಗಡೆ, ಆ ಒಂದು ಗ್ರಹ ಸಂಯೋಗ ಬಿಡುಗಡೆ, ರವಿ ಶನಿ ಬೇರಾಗ್ತಾರೆ. ಯಾವಾಗ ರವಿ ಹಾಗೂ ಶನಿ ಗ್ರಹ ಬೇರಾಗ್ತಾರೋ ಆಗ ನಿಮ್ಮ ಒಂದು ಗಂಡ ಹೆಂಡತಿಯ ಗಲಾಟೆಗಳು ಕಡಿಮೆ ಆಗುತ್ತೆ, ಪಾರ್ಟ್ನರ್ಶಿಪ್ ವ್ಯವಹಾರಗಳು ಸುಧಾರಿಸುತ್ತೆ, ಎಲ್ಲ ರೀತಿಯಲ್ಲಿ ಸರಿ ಹೋಗ್ತಾ ವಾತಾವರಣ ತಿಳಿಯಾಗುತ್ತಾ ಬರುತ್ತೆ. ಅಲ್ಲಿ ತನಕ ಯುದ್ಧ ವಾತಾವರಣ ತರ ಇರ್ತದೆ, ಗೊತ್ತಲ್ವಾ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ರವಿ ಶನಿಯ ಸಂಯೋಗದಿಂದ ಆಗುವಂತಹ ಸಮಸ್ಯೆಗಳಾದ್ರಿಂದಾಗಿ ನಾವು ಈ ಜನವರಿ 24ನೇ ತಾರೀಕೆ ರವಿಶಾಂತಿ ಶನಿಶಾಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ದಯವಿಟ್ಟು ನಿಮ್ಮ ಹೆಸರನ್ನ ಸಿಂಹ ರಾಶಿಯವರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಡಲಿ ದಯವಿಟ್ಟು ಮರಿಬೇಡಿ, ಸಂಕಲ್ಪ ಸೇವೆ ನಿಮ್ಮ ಹೆಸರನ್ನ ಕೊಡಿ. ಇದು ನಿಮಗೆ ಬಹಳ 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 ಇಂಪಾರ್ಟೆಂಟ್ ಆಗುತ್ತದೆ. ಎಸ್, 4ನೇ ಎಚ್ಚರಿಕೆ ಸಿಂಹ ರಾಶಿಯವರಿಗೆ ಫೆಬ್ರವರಿ 3ಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮಗೆ ಲಭಿಸುವ ಯಾವುದೇ ಜಯ ಇರಬಹುದು ನಿಮ್ಮನ್ನ ಅದು ಕ್ಯಾರಿಯವೇ ಮಾಡಬಾರದು. ಸ್ವಲ್ಪ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ಅಹಂ ಬೆಳೆದೋಗ್ಬಿಡುವುದು, ನಿಮಗೆ ಗೊತ್ತಿಲ್ಲದಂತೆ ನಿಮಗೆ ಒಂಥರ ಆ ಜಯ ವಿಕ್ಟರಿ ಅಥವಾ ಎಲ್ಲ ನಿಮ್ಮ ಕಡೆ ಇದ್ದಾರೆ, ಎಲ್ಲ ನಮ್ಮ ಕಡೆ ಆಗುತ್ತೆ, ಇದು ನಾನು ಗೆಲ್ತೀನಿ ಇಲ್ಲಿ ಅಥವಾ ನನ್ನ ನಡೀತಾ ಇದೆ ಅಥವಾ ನನಗೆಲ್ಲ ಒಳ್ಳೇದಾಗ್ತಾ ಇದೆ ಅಂದಾಗ ಮನುಷ್ಯನಿಗೆ ಗೊತ್ತಿಲ್ಲದೆ ಅವನಿಗೆ ಅರಿವಿಲ್ಲದೆಯೇ ಅವನಲ್ಲಿ ಸ್ವಲ್ಪ ಅಹಂಭಾವ ಬೆಳೀತದೆ.
ಅಥವಾ ಇಂಗ್ಲಿಷ್ ಅಂತಾರೆ ಕ್ಯಾರಿ ಕ್ಯಾರಿ ಆಗ್ಬಿಟ್ಟೆ, ನಾನು ಸ್ವಲ್ಪ ಕ್ಯಾರಿ ಆಗ್ಬಿಟ್ಟೆ, ನಂಗೆ ಗೊತ್ತೇ ಆಗ್ಲಿಲ್ಲ ನನ್ನನ್ನು ಒಂದ್ ಸ್ವಲ್ಪ ಏನೋ ಇದ್ಮಾಡ್ಬಿಟ್ರು ಅಂತ ಅನ್ಸುತ್ತೆ. ಆದ್ರಿಂದ ಭ್ರಮಾಲೋಕದಲ್ಲಿ ಕೆಲವರು ನಿಮ್ಮನ್ನ ಹೊತ್ತೊಯ್ಯಬಹುದು, ಅಥವಾ ಈ ಎಲ್ಲ ಕಡೆ ನಿಮಗೆ ಸಿಗುವಂತಹ ಜಯ ಒಂದು ಪಾಸಿಟಿವ್ ನೇಚರ್ ನಿಮ್ಮಲ್ಲಿ ನಿಮ್ಮನ್ನು ಕೆಲವಿಷ್ಟು ಭ್ರಮಾಲೋಕಕ್ಕೆ ತಳ್ಳಬಹುದು. ಈ ಭ್ರಮಾಲೋಕಕ್ಕೆ ನಿಮ್ಮ ತಳ್ಳದಾಗ ನೀವು ಯಾವ್ದಾದ್ರು ತಪ್ಪು ಹೆಜ್ಜೆಗಳನ್ನು ಇಡಬಹುದು. ಆದ್ರಿಂದ ದಯವಿಟ್ಟು ಕ್ಯಾರಿಯರೇ ಆಗ್ಬಿಡ್ಬೇಡಿ, ಸ್ವಲ್ಪ ಭೂಮಿ ಮೇಲೆ ಇರಿ, ಓ ಅಂತ ಎಲ್ಲ ಹೋಗ್ಬೇಡಿ, ಭೂಮಿ ಮೇಲೆ ಇರಿ. ಸ್ವಲ್ಪ ಈ ಕಡೆ ಏನ್ ನಡೀತಾ ಇದೆ ಬಗ್ಗೆ ಯೋಚನೆ ಮಾಡಿ. ಎಷ್ಟೇ ಒಳ್ಳೇದಾಗ್ಲಿ, ಎಷ್ಟೇ ಒಳ್ಳೇದಾಗ್ಲಿ, ಅದನ್ನ ಒಂದು ಅನುಮಾನದ ದೃಷ್ಟಿಯಿಂದನೇ ನೋಡ್ತಾ ಇರಿ. ಎಷ್ಟೋ ಕಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ದೀನಿ ಎರಡೆರಡೂವರೆ ವರ್ಷದಿಂದ. ಇದು ಒಂದು ತಿಂಗಳ ಒಂದು ಸುಖ ನನ್ನ ಏನು ಅಂದ್ರೆ, ನಾನೇನ್ ಮೈ ಮರಿತೇನೆ, ಮೈ ಮರೆಯಲ್ಲ. ಆದರೆ ಮೈ ಮರಿಬೇಡಿ, ಎಷ್ಟೇ ಜಯ ನಿಮಗೆ ಸಿಗಲಿ, ಎಷ್ಟೇ ನಿಮಗೆ ಒಳ್ಳೇದಾಗ್ಲಿ, ಏನೇ ಆಗ್ಲಿ, ನೀವು ಮೈ ಮರಿಬೇಡಿ, ನೆನ್ಪಿಟ್ಕೊಳ್ಳಿ. ಐದನೇ ಹಾಗೂ ಕೊನೆಯ ಎಚ್ಚರಿಕೆ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅಂತಂದ್ರೆ, ಫೆಬ್ರವರಿ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಬಾಧೆಗಳಾಗಲಿದೆ. ಅದರಲ್ಲೂ ವಿಶೇಷವಾಗಿ ಫೆಬ್ರವರಿ ತಿಂಗಳ ಮೊದಲ 15 ದಿವಸಗಳು, ಮೊದಲ 2 ವಾರಗಳು ದಯವಿಟ್ಟು ದೂರ ಪ್ರಯಾಣ ಮಾಡಲೇಬೇಡಿ. ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ, ವೈಯಕ್ತಿಕ ಅನಿಸಿಕೆ. ಅನಿವಾರ್ಯ ಇದೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ಲೇಬೇಕಾದ ಅನಿವಾರ್ಯದ ಕೆಲಸಗಳಿಗೆ ಹೋಗ್ಕೊಳ್ಳಿ, ನಂದೇನು ಅಡ್ಡಿ ಆ ಮಂತ್ರ ಇಲ್ಲ. ಆದ್ರೆ ಸುಖ ಸುಮ್ಮನೆ ಟೂರು ಗೀರು ಅದು ಇದು ಅನ್ಕೊಂಡು ಫೆಬ್ರವರಿ ತಿಂಗಳ ಮೊದಲ 15 ದಿನಗಳು ಅಥವಾ ಮೊದಲ 2 ವಾರಗಳು ದೂರ ಪ್ರಯಾಣ ವರ್ಜ್ಯ, ಮಾಡೋದೇ ಇದ್ರೆ ಒಳ್ಳೆಯದು, ಅನಿವಾರ್ಯ ಇದ್ರೆ ಮಾಡ್ಕೊಳ್ಳಿ, ಬಿಟ್ರೆ ಸುಖ ಸುಮ್ಮನೆ ತಿರುಗಾಟ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದೇ 15 ದಿವಸಗಳಲ್ಲಿ ನೀವು ವಾಹನ ಚಾಲನೆ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು, ನೀವು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕು, ರಸ್ತೆಯಲ್ಲಿ ನಡೆದಾಡಬೇಕಾದ್ರೂ ಆ ಕಡೆ ಈ ಕಡೆ ನೋಡ್ಕೊಂಡು ಎಚ್ಚರಿಕೆಯಿಂದ ಇರಬೇಕು, ಸ್ವಲ್ಪ ನಿಮಗೆ ಅದು ಸಮಸ್ಯೆ ಆಗಲಿದೆ. ಆದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂತಂದ್ರೆ ನಿಮ್ಮ ಅಷ್ಟಮಾಧಿಪತಿಯೊಂದಿಗೆ ಕುಜನ ಸಂಯೋಗವಾಗುತ್ತಾ ಇರುವುದರಿಂದಾಗಿ ಹಾಗೂ ನಿಮ್ಮ ರಾಶ್ಯಾಧಿಪತಿ ತನ್ನ ಪರಮವೈರಿಯಾದಂತಹ ಶನಿಯೊಟ್ಟಿಗೆ ಇರುವುದರಿಂದಾಗಿ ನಿಮಗೆ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಗಳಿದ್ದಾವೆ ಫೆಬ್ರವರಿ ತಿಂಗಳಲ್ಲಿ. ಆದರೂ ಎಚ್ಚರಿಕೆ ವಹಿಸಬೇಕಾದಂತಹ ವಿಚಾರಗಳನ್ನು ನಾವು ಮೈ ಮರಿಬಾರದು. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯ ಹಾಗೂ ಪ್ರಯಾಣ ವಿಚಾರದಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ನಾವು. ಯಾವತ್ತು ಅಮಾವಾಸ್ಯ ದಿವಸ, ಅವತ್ತಿನ ಸನಿ ಶನಿ ಸಂಚಾರ. ಈ ಅಮಾವಾಸ್ಯ ದಿವಸ ನಿಮಗೆ ಮುಕ್ತಿ, ಪಂಚಮ ಶನಿಯಿಂದ ಮುಕ್ತಿ. ಈ ಅಮಾವಾಸ್ಯ ನಿಮಗೆ ಸಿಂಹರಾಶರಿಗೆ ಪಂಚಮ ಶನಿಯಿಂದ ಮುಕ್ತಿ. ಈ ಅಮಾವಾಸ್ಯ ನಂತರ ನಿಮಗೆ ಪಂಚಮ ಶನಿ ಇಲ್ಲ, ಶನಿ ಪೀಡೆ ಇಲ್ಲ. ಅದೇ ಅಮಾವಾಸ್ಯ ದಿವಸವೇ ನಾವು ರವಿಶಾಂತಿ ಶನಿಶಾಂತಿ ಹೋಮವನ್ನು ಮಾಡಿ, ಯಾಕೆ ನಿಮ್ಮ ಗೋಚಾರ ರೀತಿಯ ಶನಿ ರವಿ ಒಟ್ಟಿಗೆ ಇರ್ತಾರೆ ಇನ್ನೂ. ಆದ್ರಿಂದಾಗಿ ರವಿಶಾಂತಿ ಶನಿಶಾಂತಿಯನ್ನು ಮಾಡಿ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಅಮಾವಾಸ್ಯ ದಿವಸ. ಆದ್ರಿಂದ ದಯವಿಟ್ಟು ಯಾರ್ಯಾರ ಸಿಂಹರಾಶಿಯವರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಡಿ. ಮಹಾಮೃತ್ಯುಂಜಯ ಹೋಮದ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ಕೊಡ್ಲಿಕ್ಕೆ ಮರಿಬೇಡಿ ಯಾವುದೇ ಕಾರಣಕ್ಕೂ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರ ಕಡ್ಡಾಯವಾಗಿ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡಿ. ನಿಮ್ಮ ಜನ್ಮನ ಏನು, ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹರಾಶಿ ಅನ್ನುವ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ, ಈ 4 ಪಾಯಿಂಟ್ಸ್ ಅನ್ನ ಕೆಳಗಡೆ ಇರುವಂತಹ ಆಫೀಸ್ ನಂಬರ್ ಏನಿದೆ ಈ ಆಫೀಸ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಆ ಮಹಾಮೃತ್ಯುಂಜಯ ಹೋಮ, ರವಿಶಾಂತಿ, ಶನಿಶಾಂತಿ ಹೋಮಗಳಿಗೆ, ಅಮಾವಾಸ್ಯ ವಿಶೇಷ ಹೋಮಗಳಿಗೆ ನನ್ನ ಹೆಸರನ್ನ ಸಂಕಲ್ಪ ಸೇವೆಗೆ ಸೇರಿಸ್ಕೊಳ್ಳಿ ಅಂತ ಒಂದು ಮೆಸೇಜ್ ಹಾಕಿ. 1251 ರೂಪಾಯಿ ಅಷ್ಟೇ ಒಬ್ಬರಿಗೆ, ಅದನ್ನ ಕಟ್ಟಬಿಟ್ರೆ ನಿಮ್ಮ ಹೆಸರು ಇದಿಷ್ಟು ಹೋಮ ಆಗುತ್ತೆ. ನೀವು ನಿಮ್ಮ ಹೆಸರ ಸಂಕಲ್ಪ ಆಗೋದು ನೋಡಬಹುದು. ಲೈವ್ ನಾವು ಮಾಡುವಂತಹ ಕಾರ್ಯಕ್ರಮವನ್ನು ನೀವು ದರ್ಶನ ಮಾಡ್ಕೊಂಡು ನೋಡಬಹುದು, ಇಡೀ ಹೋಮವನ್ನ ಲೈವ್ ನೋಡಬಹುದು. ನೇರ ಒಂದು ಪಾಲ್ಗೊಳ್ಳಕ್ಕಾಗಲ್ಲ ಬಿಟ್ರೆ ನೀವು ಲೈವ್ ಇಡೀ ಹೋಮವನ್ನ ಲೈವ್ ನೋಡ್ತೀರಾ. ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಮಹಾಮೃತ್ಯುಂಜಯ ಹೋಮ ಆಗುತ್ತೆ, ರವಿಶಾಂತಿ ಹೋಮ ಆಗುತ್ತೆ, ಶನಿಶಾಂತಿ ಹೋಮ ಆಗುತ್ತೆ, ನವಗ್ರಹ ಶಾಂತಿ ಹೋಮ ಆಗುತ್ತೆ. ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಮೂಲಕ ಪ್ರಸಾದವನ್ನು ತಲುಪುತ್ತದೆ. ಇಷ್ಟು ಸುಲಭವಾಗಿ ಮಾಡಿಕೊಟ್ಟಿದ್ದೇವೆ ನಾವು ನಿಮಗೆ. ನೀವು ಯಾವುದೇ ಕೆಲಸ ಮಾಡ್ಕೊಂಡು ನೀವು ಜಾಬ್ ಹೋಗ್ತೀರಾ, ಎಲ್ಲಿಗೂ ಹೋಗಕ್ಕಾಗಲ್ಲ, ಎಲ್ಲಿಗೂ ಹೋಗೋದು ಬೇಡ. ನೀವು ಇದ್ದಲ್ಲೇ ಲೈವ್ ಅಲ್ಲಿ ನೋಡ್ಬಿಟ್ರೆ ಆಯ್ತು. ಫಾರ್ ಸಪೋಸ್ ಲೈವ್ ನೋಡ್ಲಿಕ್ಕೆ ಆಗ್ಲಿಲ್ಲ, ಜಾಬ್ ಅಲ್ಲಿ ಕೆಲಸದಲ್ಲಿ ಇದ್ದೀರಾ, ಆಫೀಸ್ ಅಲ್ಲಿ ಇದ್ದೀರಾ, ಸಾಯಂಕಾಲದ ಮೇಲೆ ನೋಡ್ಕೊಳ್ಳಿ, ರಾತ್ರಿ ಮೇಲೆ ನೋಡ್ಕೊಳ್ಳಿ, ಏನ್ ತೊಂದ್ರೆ. ನಿಮ್ಮ ಹೆಸರು ಸಂಕಲ್ಪ ಆಗಿರುತ್ತೆ, ಹೋಮ ಅಂತ ಆಗುತ್ತೆ, ಹೋಮದ ದರ್ಶನವನ್ನು ನೀವು ಯಾವಾಗ ಬೇಕಾದ್ರೂ ಮಾಡಬಹುದು, ಪ್ರಸಾದ ಮನೆ ಬಾಗಿಲಿಗೆ ಬಂದು ತಲುಪ್ತದೆ. ಇನ್ನೇನ್ ಬೇಕು ನಿಮಗೆ ಅಲ್ವೇ? ಸೊ ಆದ್ರಿಂದ ದಯವಿಟ್ಟು ಯಾರ್ಯಾರು ಸಿಂಹರಾಶಿಯವ್ರು ನೋಡ್ತಾ ಇದ್ದೀರಿ, ಕೆಳಗಡೆ ಇರುವಂತಹ ನಂಬರ್ಗೆ ನಿಮ್ಮ ಒಂದು ಡೀಟೇಲ್ಸ್ ಕಳಿಸಿ, ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನು ಕೊಡಿ. ಬಹಳ ಇಂಪಾರ್ಟೆಂಟ್ ತಿಂಗಳು ಫೆಬ್ರವರಿ ತಿಂಗಳು, ತುಂಬಾ ಶುಭ ಕಾರ್ಯಗಳಾಗಲಿದೆ, ತುಂಬಾ ಒಳ್ಳೇದಾಗಲಿದೆ. ಆ ಒಳ್ಳೆಯದು ನಿರ್ವಿಘ್ನವಾಗಿ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಫೆಬ್ರವರಿ ಆರಂಭವಾಗುವ ಮುನ್ನವೇ ಜನವರಿ ತಿಂಗಳಲ್ಲೇನೆ ಅಮಾವಾಸ್ಯ ಪರ್ವಕಾಲದಲ್ಲಿ ನಾವು ಶಾಂತಿ ಹೋಮಗಳನ್ನ ಮಾಡಿಸೋದ್ರ ಮೂಲಕ ನಿಮಗೆ ಅದು ಅನುಕೂಲವಾಗ್ತದೆ ಅನ್ನುವಂಥದ್ದು ನನ್ನ ದೃಷ್ಟಿ. ಆದ್ರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಅನ್ಯತಾ ಭಾವಿಸ್ಕೊಳ್ಬೇಡಿ.
ಇನ್ನು ವೈಯಕ್ತಿಕ ಜಾತಕ ವಿಮರ್ಶೆ ಮಾಡಿಸ್ಕೊಡಿ. ಯಾಕೆ ಅಂದ್ರೆ ನೋಡಿ, ಈಗ ಪಂಚಮ ಶನಿ ಮುಗೀತು ಅಂತಂದಾಗ ಯು ಕ್ಯಾನ್ ಪ್ಲಾನ್, ನೀವು ಪ್ಲಾನ್ ಮಾಡ್ಕೋಬಹುದು ಫ್ಯೂಚರ್ ಬಗ್ಗೆ, ನೀವು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಪ್ಲಾನ್ ಮಾಡ್ಕೋಬಹುದು, ಸೈಟ್ ತಗೋಬೇಕು ಅಂತನೋ, ಮನೆ ಕಟ್ಟಬೇಕು ಅಂತನೋ, ಮದುವೆ ಆಗ್ಬೇಕು ಅಂತನೋ, ಏನೋ ನಿಮ್ಮ ಸಮಸ್ಯೆಗಳು ಏನಿರುತ್ತೆ ಅಥವಾ ಏನೇನೋ ಮಾಡ್ಬೇಕು ಅನ್ಕೊಂಡಿದ್ರು ಪ್ಲಾನ್ ಮಾಡ್ಕೋಬಹುದು. 2025 ಜನವರಿ ತಿಂಗಳಲ್ಲಿ ಇದೀವಿ ನಾವು. ಸೊ ಇನ್ನು ಮುಂದೆ ಫುಲ್ಲು ನಿಮಗೆ ಇಡೀ 2025 ನಿಂತ್ಕೊಂಡಿದೆ. ಆದ್ರಿಂದ ಇಡೀ 2025 ನಿಮಗೆ ತುಂಬಾ ಪ್ಲಾನಿಂಗ್ಸ್ ಗಳಿರಬಹುದು. ಅದರಿಂದ ಏನ್ ಮಾಡಬೇಕು ಈ ವರ್ಷದಲ್ಲಿ, ಏನು ಮಾಡಬಾರದು, ಇದೆಲ್ಲವನ್ನು ಸಹ ನೀವು ತಿಳಿದುಕೊಳ್ಳಲೇಬೇಕಾಗ್ತದೆ. ಆದ್ರಿಂದ ನಿಮ್ಮ ವೈಯಕ್ತಿಕ ಜಾತಕದ ವಿಮರ್ಶೆ ಮಾಡ್ಕೊಳ್ಳಿ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಕೆಳಗಡೆ ಇರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಳಿಸ್ಬಿಡಿ. ನಿಮಗೆ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಬೇಕು ಅಂತ ಕಳಿಸಿ. ನಿಮಗೆ ಫೀಸ್ ಡೀಟೇಲ್ಸ್ ಬರ್ತದೆ, ಪೇಮೆಂಟ್ ಆದ್ಮೇಲೆ ನಿಮಗೆ ನಮ್ಮ ಕನ್ಸಲ್ಟೇಷನ್ ಯಾವಾಗ ಅಂತ ನಮ್ಮ ಟೀಮ್ನವ್ರು ಹೇಳ್ತಾರೆ. ಆ ಪ್ರಕಾರವಾಗಿ ನಿಮ್ ಜೊತೆಗೆ ನಾನೇ ಮಾತಾಡ್ತೇನೆ, ಖುದ್ದಾಗಿ ನಿಮಗೆ ಇಡೀ ಜಾತಕ ತಯಾರು ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ. ಹಾಗೂ ನಿಮ್ ಪಾಯಿಂಟ್ ರೆಡಿ ಮಾಡ್ಕೊಂಬಿಡಿ, 1, 2, 3, 4, 5, 6, 7, 8, 9, 10 ಎಷ್ಟು ಬೇಕಾದ್ರೆ ಇಲ್ಲಿ ಪಾಯಿಂಟ್ಸ್ ರೆಡಿ ಮಾಡ್ಕೊಂಡು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಬಿಡಿ. 10 ನಿಮಿಷ ಮಾತಾಡ್ತಿರೋ, 15 ನಿಮಿಷ ಮಾತಾಡ್ತಿರೋ, ಅರ್ಧ ಗಂಟೆ ಬೇಕಾದ್ರೂ ಮಾತಾಡಿ, ಏನ್ ತೊಂದರೆ ಇಲ್ಲ. ಆರಾಮಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಸಾವಧಾನವಾಗಿ ಉತ್ತರ ಕೊಡ್ತೇನೆ, ಆರಾಮಾಗಿ ನಿಮ್ಮ ಜಾತಕ ಪರಿಶೀಲ ವಿಶ್ಲೇಷಣೆ ಮಾಡಿಕೊಡ್ತೇನೆ. ಆದ್ರಿಂದ ಕನ್ಸಲ್ಟೇಷನ್ ಅನ್ನ ದಯವಿಟ್ಟು ತೆಗೆದುಕೊಳ್ಳಿ. ಸೊ ಇದಿಷ್ಟು ವಿಚಾರಗಳಾಗಿತ್ತು ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳು 2025 ಇನ್ನು ವರ್ಷ ಭವಿಷ್ಯ ವಿಡಿಯೋ ಸಹ ಬರ್ತದೆ, ಏನ್ ತೊಂದರೆ ಇಲ್ಲ. ವರ್ಷ ಭವಿಷ್ಯ ವಿಡಿಯೋ ಬರ್ತದೆ, ಕಾಯ್ತಾರೆ ಸಿಂಹರಾಶಿಯವರು ಸಹ. ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಿಬೇಡಿ, ಶೇರ್ ಮಾಡ್ಲಿಕ್ಕೆ ಬರಿಬೇಡಿ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೇಳಿ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಮಾಡ್ಕೊಳ್ಳಿ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.